ಇದ್ದೀರಾ ಸುವರ್ಣ. ಅಮ್ಮ, ಅಕ್ಕನ ಮದ್ವೆ ಆಗ್ಲಂತೇಳಿ ನಾವೇ ಸತ್ಯನ್ ಮುಚ್ಚಿಟ್ಟು ಅಕ್ಷರಾರ್ಗ ದ್ರೋಹ ಮಾಡೋ ಸರಿ ಅಂತೀರೇನ್ರಿ? ನಮ್ ಸ್ವಾರ್ಥಕ್ಕೋಸ್ಕರ ಆ ಮನೆಯವ್ರು ನಮ್ಮ ಮೇಲಿಟ್ಟಿರೋ ವಿಶ್ವಾಸಕ್ಕ ಮೋಸ ಮಾಡು ಅಂತೀರೇನ್ರಿ? ಆತ ನೀವ ಹೇಳ್ರಿ, ನಾವು ಮಾತಾಡೋದ್ರಾಗ ತಪ್ಪಾಯ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಮತ್ತೆ ಪಾವನಿ ಮದುವೆ ಮುರಿದು ಬೀಳೋದನ್ನ ನನ್ನಿಂದ ನೋಡ್ಲಿಕ್ಕಾಗಲ್ಲ. ಸತ್ಯ ಹೇಳೋದ್ರಿಂದ ಪಾವನಿ ಮದುವೆ ಮುರಿದು ಬೀಳ್ತಂದ್ರ? ಮುರಿದು ಹೋಗ್ಲಿ. ಖುಷಿ ಹೇಳ್ತಿರೋದು ಸರಿ ಐತಿ ಅತ್ತೆ, ನನ್ನ ಸಂತೋಷದ ಸಲುವಾಗಿ ಎಲ್ರು ಕೂಡ ಸುಳ್ಳು ಹೇಳಕ್ ಆಗಲ್ರಿ. ಈ ಸುಳ್ಳಿನ ಮಂಟಪದಾಗ ನೀವ್ ನನ್ ಹೆಂಗ್ ಮದ್ವೆ ಮಾಡ್ಕೊಳ್ಳಿ ಹೇಳಿ? ಸತ್ಯ ಹೇಳೋದ್ರಿಂದ ಈ ಮದ್ವೆ ನಿಲ್ಲತ್ತೆ ಅನ್ನೋದಾದ್ರ ನನ್ಗೆ ಈ ಮದ್ವೆನೇ ಬ್ಯಾಡ್ರಿ. ಅಪ್ಪಾಜಿ, ನಾವು ಪಾಟೀಲ್ ಅವ್ರ ಮನೆತನಕ್ಕೆ ಮೋಸ ಮಾಡೋದು ಸರಿ ಅಲ್ಲ ಅಲ್ವೇನ್ರಿ? ಅತ್ತಿ, ಈಗ ನೀವು ಹೇಳಿ, ನಾ ತಗೊಂಡಿದ್ದ ತೀರ್ಮಾನದಾಗ ಏನಾದ್ರು ತಪ್ಪಾಯ್ತೇನ? ನೀನ್ ತಗೊಂಡ ತೀರ್ಮಾನದಾಗ ಯಾವ ತಪ್ಪು ಇಲ್ಲ ಮಗಳ. ತಪ್ಪೆಲ್ಲ ನಂದು. ನೀವೆಷ್ಟು ಬೇಡ ಬೇಡ ಅಂದ್ರು ಬಲವಂತವಾಗಿ ನಿಶ್ಚಿತಾರ್ಥನ ಮಾಡಿ ಮುಗಿಸ್ಬಿಟ್ಟು ಈಗ ಹಿಂಗ ದುಃಖ ಪಡೋ ಹಂಗ ಮಾಡೀನಿ. ನನ್ನ ಕ್ಷಮಿಸ್ಬಿಡೋ ಖುಷಿ. ನಾಳೆ ಮುಂಜಾನೆ ಅಕ್ಷರ ಅವ್ರ ಮನೆಗೆ ಹೋಗಿ ಎಲ್ಲ ಸತ್ಯನ ಹೇಳ್ಬಿಡು ಮಗಳ. ಜೀವನದಾಗ ಸತ್ಯ ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ. ನಿನ್ನ ಜೋಡಿ ನಾನದೀನಿ, ಹೋಗು. ಎಲ್ಲ ವಿಷಯನೂ ಅವ್ರ ಮುಂದೆ ಹೇಳ್ಬಿಡು.
ಕ್ಷಮಿಸ್ಬಿಡ್ರಿ. ಮೊದಲನೇ ಸಲ ನಾನು ನಮ್ಮ ಕಡೆಯಿಂದನೇ ನಿಮ್ಮ ಮದ್ವೆ ನಿಂತೋತು, ಮತ್ತ ಈ ಸಲನೂ ನಮ್ಮ ಕಡೆಯಿಂದನೇ. ಅಕ್ಕ ನೀನ ಹೇಳು, ಅಕ್ಷರ್ ಅವ್ರಿಗೆ ಈ ವಿಚಾರನ ನಾನು ಹೆಂಗೆ ಹೇಳಿ? ನನ್ನ ಜೀವನದಲ್ಲಿ ಹಿಂಗೆಲ್ಲ ಆಗ್ತೈತಿ ಅಂತ ನನ್ನ ಕನಸಿನಾಗೂ ಅಂದ್ಕೊಂಡಿರಲಿಲ್ಲ. ಅಕ್ಕ ನನ್ನ ಜೀವನದಲ್ಲಿ ನಾನು ಎಲ್ಲನೂ ಕಳ್ಕೊಂಡ್ಬಿಟ್ಟೆ. ಸಾಕು ಸಾಕು ಮಾಡು ಖುಷಿ, ನೀ ಅದ್ ಏನ್ ಮಾಡ್ಲಿಕ್ಕೆ ಹತ್ತಿ? ಅದ್ ಸರಿ ಆಯ್ತಿ. ನೋಡು, ಯಾರೊಬ್ರು ಸಂಬಂಧನು ಸುಳ್ಳಿನ ನೀರ್ ಗುಳ್ಳೆ ಮೇಲೆ ಗಟ್ಟಿಯಾಗಿರಕ್ಕ ಸಾಧ್ಯನೇ ಇಲ್ಲ. ಇದ್ರ ನಿಂದೇನ್ ತಪ್ಪಿಲ್ಲ ಖುಷಿ, ನೀ ಇದಕ್ಕೋಸ್ಕರ ಕಣ್ಣಿಗೆ ಹಾಕೋ ಅವಶ್ಯಕತೆನೇ ಇಲ್ಲ. ಸಿದ್ಧಾಂತವರು ಬಹಳ ಒಳ್ಳೆ ಹುಡುಗ ಅದಾರ, ಅವ್ರು ಎಂಥವ್ರು ಅದಾರಂತ ನಮಗೆ ಚೆನ್ನಾಗಿ ಗೊತ್ತೈತಿ. ಎಂಥ ಪರಿಸ್ಥಿತಿನಾಗೂ ನೀನ್ ಧೈರ್ಯ ಕಳ್ಕೋಬೇಡ. ಯಾವುದೇ ಕಾರಣಕ್ಕೂ ಈ ನಿಶ್ಚಿತಾರ್ಥದಿಂದ ನೀನ್ ಹಿಂದೆ ಸರಿಬೇಡ. ನೀನ್ ಕೂಡ ಖುಷಿ, ಯಾರೇ ಬೇಡ ಅನ್ಲಿ, ಬೇಕನ್ಲಿ, ಇಲ್ಲ ಅನ್ಲಿ, ಒಪ್ಕೊಂಡೇ ಇರ್ಲಿ, ಅದು ಹೆಂಗಾದ್ರೂ ಸರಿ. ನೀನು ಅಕ್ಷರ ಅವ್ರ ಹತ್ರ ಹೋಗಿ ಅವ್ರಿಗೆ ವಿಚಾರನ ತಿಳಿಸಿ, ನಿಜ ಏನು ಅನ್ನೋದನ್ನು ಅವ್ರಿಗೂ ಗೊತ್ತಾಗಲಿ. ಅರ್ಥ ಆತೇನ? ಬರ್ತಾ ಇದೀನಿ. ಹಲೋ, ಹಾಂ ಹೇಳಿ ಭಾಸ್ಕರ್. ವಾಟ್? ಐ ಆಮ್ ಸಾರಿ, ಹೇಳಿದ್ ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ರಿಪೀಟ್ ಮಾಡು. ಓಕೆ, 16th ಮೀಟಿಂಗ್ ಫಿಕ್ಸ್ ಮಾಡು. ನಿಮ್ಗೆ ಯಾವ ಟೈಮ್ ಸರಿ ಅನ್ಸುತ್ತೆ ಆ ಟೈಮ್ನ ಫಿಕ್ಸ್ ಮಾಡಿ, ನನಗೆ ಇನ್ಫಾರ್ಮ್ ಮಾಡಿ. ಪ್ರೀ 16th, ಓಕೆ ಬಾಯ್. ಹಾಂ ಪೂಜಾ, ನೀವು ಅವ್ರ ಹತ್ರ ಹೇಳಿದ ನಿಜಾನ? ಐ ಮೀನ್ 16th ಫಿಕ್ಸ್ ಮಾಡಿದ್ದು? ಹೌದು, ಅದರಿಂದ ಏನು ಪ್ರಾಬ್ಲಮ್? 16th ಯಾಕೆ ಫಿಕ್ಸ್ ಮಾಡಿದ್ದೀರಾ? ಏನಾಯ್ತು ಇವಾಗ? ನನಗಿದು ನಂಬೋಕೆ ಆಗ್ತಾ ಇಲ್ಲ. ನೀವು 16th ಅವತ್ತು ಏನಿದೆ ಅನ್ನೋದನ್ನು ಮರ್ತುಬಿಟ್ಟಿದ್ದೀರಾ? ನಿಮಗೆ ನಿಜವಾಗ್ಲೂ 16th ಏನಿದೆ ಅನ್ನೋದು ನೆನಪಿಲ್ವಾ? ಸಿದ್ಧಾರ್ಥ್, ಅವತ್ತು ನಮ್ಮಿಬ್ರು ಎಂಗೇಜ್ಮೆಂಟ್ ಇದೆ.
ಆವತ್ ನೋಡಿದ್ರೆ ಎಂಗೇಜ್ಮೆಂಟ್ ಬೇಗ ಮಾಡಿ ಬೇಗ ಮಾಡಿ ಅಂತ ಹಠ ಮಾಡಿದ್ರಿ, ಆದ್ರೆ ಇವತ್ತು ನಿಜ ಹೇಳಿ ಸಿದ್ಧಾರ್ಥ್, ನೀವು ನನ್ನ ಹತ್ರ ಮುಚ್ಚಿಡೋ ಪ್ರಯತ್ನ ಮಾಡಬೇಡಿ. ಎಂಗೇಜ್ಮೆಂಟ್ ಇರೋದನ್ನ ನೀವು ನಿಜವಾಗ್ಲೂ ಮರ್ತಿದ್ದೀರೋ ಅಥವಾ ಸುಮ್ಮನೆ ಹೇಳ್ತಾ ಇದ್ದೀರೋ? ಇಲ್ಲ ಸಿದ್ಧಾರ್ಥ್, ನೀವು ಸುಮ್ಮನೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಮೊದಲಿನ ಥರ ಇಲ್ಲ, ತುಂಬಾ ಬದಲಾಗಿದ್ದೀರ. ನೋ ಪೂಜಾ, ಬೈ ಮಿಸ್ಟೇಕ್ ಆಗಿರೋದು. ಸೊ ಸಾರಿ, ಐ ಆಮ್ ರಿಯಲಿ ಸಾರಿ. ಯಾವಾಗ ಯಾವಾಗ ಏನಾಗುತ್ತೆ ಅನ್ನೋದೇ ನನಗೆ ಇತ್ತೀಚೆಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ರೀತಿ ಆಗ್ತಿದೆ ಅನ್ನೋದೇ ನನಗೊಂದೂ ಅರ್ಥ ಆಗ್ತಾ ಇಲ್ಲ. ನನಗೆ ಗೊತ್ತಿಲ್ಲದೆ ನಾನು ಏನೇನೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನೇನು ತಪ್ಪು ಮಾಡಿದೆ ಅಂತ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ. ಅದನ್ನು ನಾನೇ ಸರಿ ಮಾಡ್ತೀನಿ. ನಾನು ತುಂಬ ಕೆಡ್ದ ನಡ್ಕೊಂಡ್ಬಿಟ್ಟೆ. ಅದನ್ನು ನಾನೇ ಸರಿ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಸರಿಯಾಗೋದಕ್ಕೆ ಬಿಡುತ್ತೆ ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ ಖುಷಿ. ನನ್ನಿಂದ ನಿನಗೆಷ್ಟು ನೋವಾಗಿದೆ ಅನ್ನೋದು ನನಗೆ ಗೊತ್ತು ಖುಷಿ. ಸುವರ್ಣ ಮುದ್ದು ಪೆದ್ದು ಮಾತನಾಡು ಅರಗಿಣಿ. ಸಿದ್ಧಾರ್ಥ್, ನಾನು ಖುಷಿ ಅಲ್ಲ. ಪೂಜಾ, ಏನಾಗಿದೆ ನನಗೆ? ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ? ಹೇಳಿ ಸಿದ್ಧಾರ್ಥ್, ನನ್ನ ಮದುವೆ ಮಾಡ್ಕೋತೀರಾ? ಈಗಲೂ ನಾವು ಒಟ್ಟಿಗೆ ತಾನೇ ಇದ್ದೀವಿ. ಈ ಸಂಬಂಧಕ್ಕೆ ಮದುವೆಯನ್ನು ಹೆಸರು ಕೊಡೋದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ಸಿದ್ಧಾರ್ಥ್? ಬೇಡ ಅಂದ್ರೆ ಬೇಡ ಅಷ್ಟೇ. ನಾನು ಜೀವನ ಪೂರ್ತಿ ನಿನ್ನ ಗರ್ಲ್ ಫ್ರೆಂಡ್ ಆಗಿರೋದಕ್ಕೆ ಇಷ್ಟಪಡೋದಿಲ್ಲ ಸಿದ್ಧಾರ್ಥ್. ಇನ್ನು ಎಷ್ಟೆಷ್ಟೋ ನಿರೀಕ್ಷೆ ಇದೆ ನಿನ್ನಿಂದ. ಪೂಜಾ, ನನ್ನಿಂದ ನಿನ್ನ ಯಾವ ನಿರೀಕ್ಷೆಗಳನ್ನು ಪೂರ್ತಿ ಮಾಡೋದಕ್ಕಾಗೋದಿಲ್ಲ. ಹಾಗಿದ್ರೆ ಸಾಕು, ನನ್ನಿಂದ ಈ ನಾಟಕ ಮುಂದುವರ್ಸಕ್ಕಾಗೋದಿಲ್ಲ. ನಾನು ಹೋಗ್ತಾ ಇದ್ದೀನಿ. ನಿನ್ನಿಷ್ಟ. ಯಾರು ಹೇಳಿದ್ರು ನಿಮಗೆ ನನ್ನ ಮದುವೆ ತಯಾರಿ ಮಾಡ್ಕೊಳ್ಳಿ ಅಂತ? ನಾನು ಇವತ್ತೇ ಮದುವೆ ಆಗ್ತೀನಿ ಅಂತ ಹೇಳಿದ್ನಾ? ಆಗ್ಲೇ ನಿಮ್ಮನ್ನು ಬುಕ್ಕಿಂಗ್ ಅಂತ ನಿಮ್ಮಷ್ಟು ನೀವೇನೇನೋ ಪ್ಲಾನ್ ಮಾಡ್ತಾ ಇದ್ದೀರಾ? ನನ್ನ ಪೂಜೆ ಜೊತೆ ಇವತ್ ಮಾತ್ರ ಅಲ್ಲ, ನಾನು ಯಾವತ್ತೂ ಸರಿ ಇಟ್ಕೊಂಡಿಲ್ಲ. ಇದು ಸರಿನಾ? ನಮಸ್ತೆ ಖುಷಿ ಅವರೇ, ಯಾಕೆ ಹೊರಗಡೆ ನಿಂತಿದ್ದೀರಾ? ಬನ್ನಿ ಒಳಗೆ.
ಖುಷಿ ಅವರೇ? ಖುಷಿ ಅವರೇ, ನಾನೇ ನಿಮಗೆ ಫೋನ್ ಮಾಡಬೇಕು ಅನ್ಕೊಂಡಿದ್ದೆ, ನೀವೇ ಬಂದ್ಬಿಟ್ರಿ. ಯಾಕಂದ್ರೆ ಮನೇಲಿ ಎರಡೆರಡು ಮದುವೆ ನಡೀತಾ ಇದೆಯಲ್ಲ, ಒಂಥರ ಭಯ ಆಗ್ತಾ ಇದೆ, ಎಲ್ಲ ಸರಿ ಆಗುತ್ತೋ ಇಲ್ವೋ ಅಂತ. ಖುಷಿ ಅವರೇ, ಏನಾಯ್ತು? ಖುಷಿ, ನೀವು ಹುಷಾರಾಗಿದ್ದೀರ ತಾನೆ, ಯಾಕೆ ಬೇಜಾರಿನಲ್ಲಿದ್ದೀರಾ? ಅಕ್ಷರ ಅವರೇ, ನಾವು ನಿಮ್ಮ ಜೋಡಿ ಏನೋ ಮಾತಾಡ್ಬೇಕಿತ್ರಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬೆಳಗ್ಗೆಯಿಂದ ತೊಂದರೆ ಕೊಡ್ತಾ ಇದೆ. ಅಪಶಕುನ ಆಗ್ತಾ ಇದೆ, ಇವ್ರು ಬೇರೆ ಹೊರಗಡೆ ಹೋಗಿದ್ದಾರೆ, ಅವ್ರಿಗೆ ಏನಾದ್ರೂ ಆದ್ರೆ? ಅಕ್ಷರ ಅವ್ರೆ, ನೀವು ಇದು ಇಲ್ಲ. ಖುಷಿ, ಅವ್ರು ಹೊರಗಡೆ ಹೋಗಿದ್ದಾರೆ, ಇಷ್ಟೊಂದು ಅಪಶಕುನ ಆಗ್ತಾ ಇದೆ, ಇದರಿಂದ ಆ ದೇವ್ರೆ ಕಾಪಾಡ್ಬೇಕು. ಅಯ್ಯೋ ದೇವ್ರೆ, ಇಷ್ಟು ದಿನ ಗಟ್ಟಿಯಾಗಿದ್ದ ನನ್ನ ಮಾಂಗಲ್ಯ ಇವತ್ತೇ ಕಡಚಿ ಬಿದ್ದಿದೆ ಅಂದ್ರೆ ಏನಾದರೂ ಅಪಶಕುನ ಕಾದಿರ್ಬೋದಾ? ದೇವ್ರೆ, ನಮ್ಮ ಮನೆಯವ್ರು ನೀನೇ ಕಾಪಾಡಬೇಕು. ಅವ್ರಿಗೇನು ಆಗದಿರೋ ಹಾಗೆ ನೀನೇ ನೋಡ್ಕೋಬೇಕು. ನನ್ನ ಮಾಂಗಲ್ಯದ ರಕ್ಷಣೆ ಹೊನೆ ನಿಂದೇನೆ. ಸರಿ ಹೋಗ್ತಾ ಇದ್ರಿ, ನಿಮ್ ಗಂಡನು ನಿಮ್ ತಾಳಿ ಭಾಗ್ಯನು ಗಟ್ಟಿಯಾಗಿರ್ತಾ ಇದ್ರಿ, ಅದಕ್ಕ ಯಾವ ತೊಂದ್ರೇನು ಆಗೋದಿಲ್ರಿ. ಅವ್ರಿಗೆ ಯಾವ ತೊಂದ್ರೇನು ಆಗ್ಲಿಲ್ದಂಗ ನಾವ್ ನೋಡ್ಕೊಂತೀವ್ರಿ. ಖುಷಿ ಅವ್ರೆ, ನನಗವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ, ಅವರೇ ನನ್ನ ಪ್ರಪಂಚ. ಒಂದ್ ವೇಳೆ ಅವ್ರಿಗೆ ಏನಾದ್ರೂ ಆದ್ರೆ ಖಂಡಿತ ಖಂಡಿತ ನಾನಂತೂ ಬದುಕಿರಲ್ಲ. ಅಯ್ಯೋ ದೇವ್ರೆ, ಖುಷಿ ಒಂದ್ ನಿಮಿಷ, ನಾನು ಅವ್ರು ಫೋನ್ ಮಾಡ್ಬರ್ತೀನಿ.